ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿರಿ ಬಂಗಾರ ಯೂಟ್ಯೂಬ್ ಚಾನೆಲ್. ಎಸ್, ಹೇಗಿದ್ದೀರಾ ಎಲ್ಲರೂ? ನಾವಂತೂ ತುಂಬ ಆರಾಮಿದ್ದೀವಿ ರೀ. ಹೇಗಿದೆ, ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀರಾ? ನಾನೇನಿಲ್ಲ, ಇವತ್ತು ಸಿಂಪಲ್ಲಾಗಿ ಮೊಸರನ್ನ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ತುಂಬ ಹೊಟ್ಟೆ ಉರಿ ರೀ, ಮಸಾಲೆ ಅದು ಇದು ಎಲ್ಲ ತಿಂದು ಸ್ವಲ್ಪ ತಂಪಾಗಬೇಕಲ್ವ ಹೊಟ್ಟೆ, ಹಾಗಾಗಿ ಮೊಸರನ್ನ ಮಾಡ್ತಾ ಇದ್ದೀನಿ. ಮೊದಲಿಗೆ ರೈಸನ್ನು ಚೆನ್ನಾಗಿ ಸಾಫ್ಟಾಗಿ ಮಾಡ್ಕೊಳ್ಬೇಕು. ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ಮೊಸರನ್ನು ಸೇರಿಸ್ಕೊಂಡು ಈ ರೀತಿ ತಿರುಗಿಸ್ಕೊಳ್ಳೋಣ. ಮೊಸರನ್ನ ಪ್ರಿಯರಾಗಿದ್ದರೆ ಖಂಡಿತ ಮೊಸರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸಾಕಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಬಿಡೋಣ. ಯಾಕಂದರೆ ಒಗ್ಗರಣೆ ಆಗೋವರೆಗೂ ಒಂದು ಕಡೆ ಸೈಡ್ಗಿಟ್ಟರೆ ಸಾಕಾದಾಗ ಸೆಟ್ ಆಗಿರುತ್ತೆ ಮೊಸರಿಗೂ ಅನ್ನಕ್ಕೂ. ಹಾಗಾಗಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಿಸ್ ಮಾಡಬೇಡಿ, ಓಕೆನಾ? ಸೊ ಬನ್ನಿ ಮಾಡೋಣ ಹೇಗೆ ಅಂತ. ಸೊ ಸರ, ಅದನ್ನು ಸಪ್ರೇಟ್ ಇಟ್ಟಿದ್ದೀನಿ. ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋಣ. ಬನ್ನಿ, ಒಂದು ಪಾತ್ರೆ ತೊಗೊಳ್ಳೋಣ. ಸೊ ಒಗ್ಗರಣೆಗೆ ಎಣ್ಣೆ ಬಿಡೋಣ, ಮೇಯ್ನ್ ಅದೇ ಅಲ್ವಾ? ಒಗ್ಗರಣೆಗೆ ಎಣ್ಣೆ ಬಿಟ್ಟಾಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಸಾಸಿವೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಎಲ್ಲ ಚಟಪಟ ಸಿಡಿದ ಮೇಲೆ ನೆಕ್ಸ್ಟ್ ಅದಕ್ಕೆ ಕರಿಬೇವನ್ನು ಸೇರಿಸ್ಕೊಳ್ಳೋಣ. ಬಟ್ ಯಾಕೋ ಸಾಸಿವೆ ಸಿಡಿದಿಲ್ಲ ಇನ್ನು, ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಸಾಸಿವೆ ಎಲ್ಲ ಸಿಡಿದಿತ್ತು. ಈಗ ಜೀರಿಗೆನ ಸೇರಿಸ್ಕೊಳ್ಳೋಣ, ಕಾಮನ್ ಜೀರಿಗೆ ನಮ್ಮಲ್ಲಂತೂ. ನೆಕ್ಸ್ಟ್ ಅದಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆನ ಸೇರಿಸ್ಕೊಳ್ಳೋಣ. ಎರಡೂ ಸೀದೇ ಇರೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀನಾಗಿ ಕಾಳು ಸೀಬಾರ್ದು, ಕಡಲೆಬೇಳೆ ಆಗಲಿ ಉದ್ದಿನ ಬೇಳೆ ಆಗಲಿ ಸೀದೋಗ್ಬಾರ್ದು, ಅದು ತುಂಬ ಇಂಪಾರ್ಟೆಂಟ್ ಮೊಸರನ್ನದಲ್ಲಿ. ಸೊ ಅದಾಗಿದೆ. ನೆಕ್ಸ್ಟು ಇದನ್ನು ನೀಟಾಗಿ ಸೀದೇ ಇರೋ ಥರ ಹಾಗೆ ತಿರುಗಿಸ್ಕೊಂಡು ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡ್ರೂ ತುಂಬಾ ಒಳ್ಳೇದು. ಈಗಲೇ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ಮೇಲೆ ಉದುರಿಸಿದ್ರೆ ಚೆನ್ನಾಗಿರುತ್ತೆ, ಬಟ್ ಇದರ ಫ್ರೈ ಮಾಡಿ ನೋಡಿ ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಹಾಗೆ ಅದಾಗಿ ಎರಡೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಡೆಲಿಷಿಯಸ್ ಆಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ ಮೊಸರನ್ನ. ಸೊ ಇದಕ್ಕೆ ಇನ್ನೂ ಕಲರ್ಫುಲ್ ಆಗಲಿ ಅಂತ ನಾನು ಪೊಮೊಗ್ರಾನೇಟನ್ನು ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾರು ಬೇಡ ಅಂತಲೇ ಅನ್ನಲ್ಲ ಇದನ್ನು ನೋಡಿಬಿಟ್ರೆ, ಅಯ್ಯೋ ಮೊಸರನ್ನ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಅನಿಸುತ್ತೆ. ಸೊ ನೋಡಿ ಈ ಥರ ಸಖತ್ತಾಗಿ ಬಂದಿದೆ. ಓಕೆ, ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.